ಅಸ್ತು ತೇಜಸ್ವಿನೋಧೀತಂ ಅಸ್ತು ಚ ಬ್ರಹ್ಮವರ್ಚಸಂ ಸಂಪಾದಯೇಮಹಿ ಸಹಸ್ರಹ ವೀರ್ಯಂ ಕೃಷೀಮಹಿ ಅಧಃ ಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತ ಮಾತರಂ ಸ್ವಸ್ತ್ಯಸ್ತು ಸತಾಂ ಹರಿಃ ಓಂ. ಟಿ ವಿ ವಿಕ್ರಮ ವಾಹಿನಿಯ ಸಮಸ್ತ ಗೀತಾಚಿಂತಕರಿಗೆ ಹೃತ್ಪೂರ್ವಕವಾದ ವಂದನೆಗಳು. ಗೀತೆಯ ಸಮಗ್ರ ಶ್ಲೋಕದ 2 ವರ್ಷಗಳ ಎಲ್ಲ ಚಿಂತನೆಯನ್ನು ಗೀತಾಚಾರ್ಯನ ಅನುಗ್ರಹದಿಂದಲೇ ಮುಕ್ತಾಯಗೊಳಿಸಿ, ಅಂದರೆ ಒಂದು ಹಂತದ ಮೇಲ್ನೋಟದ ಚಿಂತನೆ ಅಷ್ಟೇ, ಅದು ಮುಕ್ತಾಯಗೊಂಡಿದೆ. ಮತ್ತೊಮ್ಮೆ ವಿಹಗ ನೋಟ ಎನ್ನುವಂತೆ ಇಡೀ ಅಧ್ಯಾಯದ ಸಾರವನ್ನು ಗ್ರಹಿಸುವ ದೃಷ್ಟಿಯಿಂದ ಈ ಚಿಂತನೆಯ ಮಾಲೆ ಮುಂದುವರಿತಾ ಇದೆ. ಈ ಹಿಂದೆ 5 ಅಧ್ಯಾಯಗಳನ್ನು ನೋಡಿದ್ದೇವೆ. 1ರಲ್ಲಿ ವಿಷಾದಕ್ಕೆ ಕಾರಣವಾದ ನಾನು ನನ್ನದು ಅನ್ನುವುದು ಹೇಗೆ ಹೊರೆಯಾಗುತ್ತೆ ಅನ್ನೋದನ್ನು ಹೇಳಿದರು. ಜ್ಞಾನ ಬಹಳ ಮುಖ್ಯ ಅಂತ 2ನೇ ಅಧ್ಯಾಯ ಹೇಳಿತು. ಕರ್ಮದಿಂದಲೇ ಎಲ್ಲ ಸಿದ್ಧಿ ಅಂತ ಅನ್ನೋದನ್ನು 3ನೇ ಅಧ್ಯಾಯ ಹೇಳಿತು. ಕರ್ಮ ಜ್ಞಾನಗಳು ಒಟ್ಟಾದ್ರೇ ಅದು ಸಾರ್ಥಕವಾದ ಗುರಿಯನ್ನು ಮುಟ್ಟಿಸತ್ತೆ ಅಂತಂದರು. ಅಷ್ಟರ ಮಧ್ಯದಲ್ಲಿ ಕರ್ಮ ಮಾಡಿಯೂ ಕೂಡ ಕರ್ಮ ಫಲವನ್ನು ತ್ಯಾಗ ಮಾಡದೇ ಹೋದರೆ ಅದು ಮತ್ತೆ ಬಂಧಕವೇ ಆಗುತ್ತೆ. ಹಾಗಂತ ಹೇಳಿ ಕರ್ಮವನ್ನೇ ಬಿಡಲಿಕ್ಕೂ ಇಲ್ಲ, ಕರ್ಮ ಬಿಡುವುದು ಅಪರಾಧ ಆಗಿ ಮತ್ತು ಅದು ತೊಂದರೆ ಉಂಟಾಗುತ್ತೆ. ಆದರೆ ಒಂದು ಸಂಗತಿ ಏನು ಹೇಳ್ತಾನೆ ಅಂದರೆ, ಯಾವ ಕರ್ಮವನ್ನು ಆತ ಮಾಡದೇ ಇದ್ದರೂ ಅವನಿಗೆ ಹೊರೆ ಅನಿಸೋದಿಲ್ಲೋ ಅಂಥದ್ದನ್ನು ಬಿಡಲಿ. ವೈಷಯಿಕವಾದ ಆಸಕ್ತಿಯನ್ನು ಹೆಚ್ಚಿಸುವ ಕರ್ಮಗಳನ್ನು ಬಿಡಬಹುದು. ಶರೀರವನ್ನು ನಡೆಸಲಿಕ್ಕೆ ಬೇಕಾದ ಮತ್ತು ಭಗವಂತನ ಪ್ರಜ್ಞೆಯನ್ನು ಜಾಗೃತಗೊಳಿಸಬಲ್ಲ ಅಂತಃಕರಣ ಶುದ್ಧಿಗೆ ಕಾರಣವಾದ ಯಾವ ಕರ್ಮಗಳಿದ್ದರೂ ಕೂಡ ಅದು ಅತ್ಯಂತ ಅಗತ್ಯವಾದದ್ದು ಅಂತ ಇಷ್ಟು ಹೇಳಿ, ಜ್ಞಾನ ಅನ್ನೋದು ಧ್ಯಾನಕ್ಕೆ ಅತ್ಯಂತ ಪೂರಕವಾದದ್ದು. ಧ್ಯಾನ ಮಾಡದ ಜ್ಞಾನಕ್ಕೆ ಪೂರ್ಣವಾದ ಬಲ ಇಲ್ಲ. ಧ್ಯಾನ ಮಾಡಬೇಕು ಅಂತಂದಾಗ ಪ್ರಾಣಾಪಾನಗಳನ್ನು ಏಕೀಕರಣಗೊಳಿಸಿ ಭಗವಂತನ ಜೊತೆಗೆ ಮೂಲಾಧಾರದಿಂದ ಬ್ರಹ್ಮರಂಧ್ರದ ತನಕ ಎಳೆದೊಯ್ಯಬೇಕು ಅಂತ ಹೇಳಿದಾಗ ಅದರ ಮಾರ್ಗ ಏನು ಅನ್ನುವ ಜಿಜ್ಞಾಸೆ ಬಂದಾಗ ಭಗವಂತ ಪರಿಚಯ ಮಾಡಿಕೊಡ್ತಾನೆ. ಅನಾಶ್ರಿತ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿಯ ಸಸನ್ಯಾಸಿ ಚ ಯೋಗೀ ಚ ನ ನಿರಜ್ಞರ್ ನ ಚಾಕ್ರಿಯ. ಯಜ್ಞ ಮಾಡದೇ ಇರುವುದೇ, ಕೆಲಸ ಮಾಡದೇ ಇರುವುದೇ ಕರ್ಮದ ಬಂಧನದಿಂದ ತಪ್ಪಿಸಿಕೊಳ್ಳಿಕ್ಕಿರುವ ದಾರಿ ಅಂತ ಮಾತ್ರ ಖಂಡಿತ ಅಂದ್ಕೊಳ್ಬೇಡಿ. ಹಾಗಿದ್ದಿದ್ರೆ ಯಾವ ಜವಾಬ್ದಾರಿಯನ್ನು ಒಬ್ಬ ಒಪ್ಪಿಕೊಂಡಿರ್ತಾನೋ ಅದನ್ನು ಅವನು ಮಾಡದೇ ಹೋದಾಗ ನಾವು ಲೋಕದಲ್ಲಿ ಅಪರಾಧ ಅಂತ ಹೇಳಲಿಕ್ಕೆ ಇಲ್ಲ. ಕರ್ಮ ಮಾಡದೇ ಇದ್ದರೆ ಮಾಡುವುದೇ ಒಂದು ರೀತಿ ಸಿಕ್ಕಿ ಹಾಕಿಕೊಳ್ಳುವುದಾದ್ರಿಂದ ಮಾಡದೇ ಇರುವುದೇ ಒಂದು ತಪ್ಪಿಸಿಕೊಳ್ಳಿಕ್ಕೆ ದಾರಿ ಅಲ್ವಾ? ಅಂದರೆ ಬೀಜ ಬಿತ್ತಿ ಕಳೆ ತೆಗೆದು ಮಳೆ ಬಂದು ಅದು ಕೊಚ್ಚಿ ಹೋಗದ ಹಾಗೆ ನೋಡಿಕೊಂಡು ಅನರ್ಥ ಆಗುವುದರ ಬದಲು ಬೆಳೆಯನ್ನೇ ಬೆಳೆಯದೇ ಇದ್ದರೆ ಲಾಭ ಅಲ್ವಾ? ಅಂದರೆ ನಾಳೆ ಉಪವಾಸ ಇರಬೇಕು. ಹಾಗಾಗಿ ಉಪವಾಸ ಇಲ್ಲದಂತೆ ನಮ್ಮ ಬದುಕನ್ನು ಗಟ್ಟಿಗೊಳಿಸಬೇಕು ಅಂತಂದರೆ ಬೆಳೆಯಲ್ಲಿ ಬರಬಹುದಾದ ಬೇರೆ ಬೇರೆ ಥರದ ಅಪಾಯಗಳನ್ನು ಪರಿಹರಿಸುವ ದಾರಿಯನ್ನು ಹುಡುಕಿಕೊಳ್ಬೇಕು. ಒಬ್ಬ ಬೆರ್ಚಪ್ಪನನ್ನು ನಿಲ್ಲಿಸಬೇಕಾಗಬಹುದು, ಕಳೆಯನ್ನು ತೆಗೆಯಬೇಕಾಗಬಹುದು, ಹೊರಗಡೆ ಬೇಲಿ ಕಟ್ಟಬೇಕಾಗ್ಬೋದು, ಆಗಾಗ ಹೋಗಿ ಬರ್ತಾ ಇರಬೇಕಾಗತ್ತೆ, ನೀರು ಎಷ್ಟು ನಿಂತಿದೆ ಎಷ್ಟು ಅಗತ್ಯ ಇದೆ ಅಂತ ಗಮನಿಸಬೇಕಾಗತ್ತೆ. ಅಷ್ಟು ಮಾಡುವಾಗ ಕರ್ಮ ಅಂತ ಅನ್ನೋದು ಅದರ ಅಗತ್ಯವನ್ನು ಬಯಸಿಯೇ ಬಯಸುತ್ತೆ. ಅದಿಲ್ಲದೆ ಹೋದರೆ ನಾಳೆ ಶರೀರದ ರಕ್ಷಣೆಗೂ ಬೇಕಾದ ಅವಕಾಶವನ್ನು ನಾವು ಕಳ್ಕೊಳ್ತೇವೆ, ಅಥವಾ ಆಹಾರದ ಕೊರತೆಯಿಂದಾಗಿಯೇ ಸಾಧನೆ ಕುಸಿತಗೊಳ್ಳುತ್ತೆ. ಆ ಕಾರಣಕ್ಕಾಗಿ ಕರ್ಮ ಅನ್ನೋದು ಬೇಕೇ ಬೇಕು. ಆದರೆ ಕರ್ಮ ಮಾಡುವಾಗ ನಾನು ಅನ್ನೋದನ್ನು ಬಿಡಬೇಕು, ನನ್ನದು ಅನ್ನೋದನ್ನು ಬಿಡಬೇಕು. ನಾನು ಮಾಡ್ತಾ ಇದ್ದೇನೆ ಎನ್ನುವ ಅಹಂಕಾರ, ನನಗೋಸ್ಕರ ನನ್ನವರಿಗೋಸ್ಕರ ಅಥವಾ ನನ್ನ ಸ್ವಾರ್ಥಕ್ಕೋಸ್ಕರ ಫಲದ ಉದ್ದೇಶದಿಂದ ಮಾಡ್ತೇನೆ ಅಂತ ಅನ್ನೋದು ಇನ್ನೊಂದು. ಇದೆರಡೂ ದೂರ ಆಗದ ಹೊರತು ಕರ್ಮ ಮತ್ತು ತೊಡಕೇ ಆಗಿ ಹೋಗುತ್ತೆ ಅನ್ನೋದನ್ನು ಕೃಷ್ಣ ಹೇಳಿ, ಇದೆಲ್ಲ ತೊಡಕನ್ನು ಕಳ್ಕೊಳ್ಳಿಕ್ಕಿರುವಂತಹ ಸಾಧನೆಯ ಮಾರ್ಗ ಭಗವಂತನ ಚಿಂತನೆ, ಧ್ಯಾನ. ಆ ಧ್ಯಾನಕ್ಕೆ ಪೂರ್ವ ಸಿದ್ಧತೆ ಏನಿರಬೇಕು? ಜ್ಞಾನಿಯಾಗಿ 6 ವೃಕ್ಷೋರ್ ಮುನೇರ್ ಯೋಗಂ ಕರ್ಮ ಕಾರಣ ಮುಚ್ಚತೆ. ಬೆಳಿಬೇಕು ಅಂತ ಬಯಸುವಂತಹ ಪ್ರತಿಯೊಬ್ಬ ಮುಮುಕ್ಷುವು ಕೂಡ ಚಟುವಟಿಕೆಯನ್ನು ಮಾಡಿಯೇ ಬೆಳೀತಾನೆ ಹೊರತು ಚಟುವಟಿಕೆ ಮಾಡದೆ ಯಾವತ್ತೂ ಕೂಡ ಕೆಸರಾಗುತ್ತೆ ಕೈ ಅಂತಂದರೆ ಬೆಳೆ ಬೆಳೀಲಿಲ್ಲ ಅಂದರೆ ಬಾಯಿಗೆ ಮೊಸರು ಇಲ್ಲ. ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಅನ್ನೋದು ತಾನು ಸುಖವನ್ನು ಬಯಸ್ತೇನೆ ಅಥವಾ ಜೀವನವನ್ನು ನಡೆಸಲಿಕ್ಕೆ ಅನಿವಾರ್ಯವಾದ
ಪದಾರ್ಥಗಳನ್ನು ಉಪಯೋಗಿಸ್ತೇನೆ ಅಂತ ಯೋಚನೆ ಮಾಡಿದರೆ ಅದಕ್ಕೆ ಮುಖ್ಯ ಕಾರಣ ಅವನಿಗಿರುವಂತಹ ಶಾರೀರಿಕವಾದ ಚಟುವಟಿಕೆ. ಅದರಿಂದಲೇ ಅವನಿಗೆ ಸುಖ ಸಿಗಲಿಕ್ಕೆ ಸಾಧ್ಯ. ಅದನ್ನು ಮಾಡದೆ ನಾನು ಕರ್ಮದಿಂದ ಪಾರಾಗ್ತೇನೆ ಅಂತ ಅನ್ನೋದು ಮೂರ್ಖತನದ ಮಾತಾಗುತ್ತೆ ಅನ್ನೋದನ್ನು ಹೇಳಿ ಒಂದು ಸಾಮಾನ್ಯವಾದ ನಿಯಮ ಸಾಧನೆ ಮಾಡಲಿಬೇಕಾದಾಗ ಇರಬೇಕಾದ್ದೇನು, ನಾತ್ಯಶ್ನತಸ್ತು ಯೋಗೋಸ್ತಿ ನಚಾತ್ಯಂತ ಮನಷ್ಠತಃ ನಚಾತಿ ಸ್ವಪ್ನಶೀಲಸ್ಯ ಜಾಗೃತೋ ನೈವಚಾರ್ಜುನ. ಅತಿಯಾಗಿ ಉಣ್ಣುವವನಿಗೂ ಇಲ್ಲ, ಉಪವಾಸ ಮಾಡ್ತಾ ಬಳಲುವವನಿಗೂ ಇಲ್ಲ. ಅತಿಯಾದ ಹೆಚ್ಚು ದುಡಿಮೆ ಸುತ್ತು ಕಡಿಮೆ ಅಂತ ಒಂದು ಮಾತು. ಸಿಕ್ಕಾಪಟ್ಟೆ ದುಡಿದು 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 ತಲೆನೇ ಕೆಟ್ಟೋಗುತ್ತೆ. ಯಾವುದಕ್ಕೋಸ್ಕರ ದುಡಿದ? ನಾಳೆಗೋಸ್ಕರ ಅಂತ. ಆ ನಾಳೆ ಬರುವುದರೊಳಗೆ ಇವನೇ ಖಾಲಿಯಾಗಿರ್ತಾನೆ. ಹಾಗಾಗಿ ಅದು ಕೂಡ ಅಂದರೆ ಶಕ್ತಿಗೆ ಅನುಗುಣವಾಗಿ ಪ್ರಯತ್ನ ಪಡುವುದು ತಪ್ಪಲ್ಲ. ಶಕ್ತಿ ಮೀರಿ ಪ್ರಯತ್ನಿಸಿ ತನ್ನನ್ನೇ ನಾಶ ಮಾಡಿಕೊಳ್ಳುವ ಸ್ಥಿತಿಯ ಕರ್ಮ ಅದು ಯಾವತ್ತೂ ಉತ್ತಮ ಅಲ್ಲ. ಅತಿಯಾದ ನಿದ್ದೆಯೂ ಹಾನಿಕರಕ, ಅತಿಯಾಗಿ ಎಚ್ಚರ ಇರುವುದು ಕೂಡ ಅಪಾಯಕಾರಿ. ಅದರಿಂದಾಗಿ ಅದೆಲ್ಲವನ್ನು ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ನ ಸರ್ವಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಆಹಾರದ ನಿಯಮ, ನಿದ್ದೆಯ ನಿಯಮ, ಅಂದರೆ ಅತಿಯಾದ ಆಹಾರವೂ ತಪ್ಪು, ಅತಿಯಾದ ನಿದ್ದೆಯೂ ತಪ್ಪು, ಅಥವಾ ಆಹಾರದ ಪೂರ್ತಿ ತ್ಯಾಗವೂ ತಪ್ಪು, ನಿದ್ದೆಯನ್ನು ಪೂರ್ತಿ ಬಿಡುವುದು ತಪ್ಪು. ಎಷ್ಟು ಬೇಕೋ ಅಷ್ಟನ್ನು ಇಟ್ಟುಕೊಂಡಿದ್ದರೆ ಆತ ಎಚ್ಚರದಲ್ಲಿರುವುದಕ್ಕೆ ಬೇಕಾದ ಅಂತರಂಗದ ಎಚ್ಚರಿಕೆ, ಹೊರಗಿನಿಂದ ಎಚ್ಚರ ಇದ್ದೇ ಇರ್ತಾನೆ, ಅಂತರಂಗದ ಎಚ್ಚರಿಕೆಗೆ ಬೇಕಾದ ಸಿದ್ಧತೆಯನ್ನು ಆತ ಮಾಡಿಕೊಳ್ತಾನೆ ಅನ್ನೋದನ್ನು ಹೇಳ್ತಿದ್ದಾರೆ. ಇಷ್ಟು ಹೇಳಿ ಕೃಷ್ಣನಿಗೆ ಮತ್ತು ಅನ್ನಿಸ್ತು, ಇಷ್ಟು ಹೇಳಿದ ಮೇಲೂ ಯೋಗ ಅಂತ ಶಬ್ದ ಗೊತ್ತಾಯಿತು ಹೊರತು ಯೋಗದ ಸಾಧನೆಯ ದಾರಿ ಏನು ಅಂತ ಗೊತ್ತಾಗಲಿಲ್ಲ ಅನ್ನೋದಕ್ಕೋಸ್ಕರ ಪ್ರದೇಶ ಶುದ್ಧಿ, ಆಸನ ಶುದ್ಧಿ, ಶರೀರ ಶುದ್ಧಿ, ವಸ್ತ್ರಶುದ್ಧಿ, ಮನಃಶುದ್ಧಿ ಇಷ್ಟನ್ನೂ ಸೇರಿಸಿಕೊಂಡು ಕರ್ಮಾಂಗಗಳನ್ನು ಮಾಡಿದಾಗ ಮಾತ್ರ ಧ್ಯಾನ ಅನ್ನೋದು ಸಿದ್ಧಿಯಾಗುತ್ತೆ. ಆ ಧ್ಯಾನದ ಸಿದ್ಧಿಗೆ ಬೇಕಾದದ್ದು ಕೃಷ್ಣ ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನ ಆತ್ಮನಃ ನಾತ್ಯುಚ್ಛ್ರಿತಂ ನಾತಿನೀಚಂ ಚೇಲಾಜನ ಕುಶೋತ್ತರಂ. ಕೂಡುವಾಗ ಆಸನ ಹೇಗಿರಬೇಕು, ಕತ್ತು ಬೆನ್ನು ತಲೆ ಹೇಗೆ ನೇರ ಇರಬೇಕು, ಉಸಿರಾಟ ಎಷ್ಟು ಒಳಕ್ಕೆ ಹೋಗಬೇಕು, ಎಷ್ಟು ಹೊರಕ್ಕೆ ಬರಬೇಕು, ಎಷ್ಟು ಹೊತ್ತು ಆ ಪ್ರಾಣಾಯಾಮದ ವ್ಯವಸ್ಥೆಯನ್ನು ಕಾಣಬೇಕು. ಪ್ರಾಣಾಯಾಮ ಪರಂ ಬಲಂ, ಎಲ್ಲ ಥರದ ರೋಗಗಳಿಗೂ ಪರಿಹಾರಕವಾದಂತಹ ದಾರಿ ಯಾವುದು ಅಂದರೆ ಪ್ರಾಣಾಯಾಮ. ಅಂತಹ ಪ್ರಾಣಾಯಾಮವನ್ನು ಸರಿಯಾಗಿ ನಡೆಸುವಾಗ ತೆಗೆದುಕೊಳ್ಳಬೇಕಾದ ನಿರ್ಧಾರಗಳೇನು, ಒಳಗಿನಿಂದ ಚಿಂತನೆ ಹೇಗಿರಬೇಕು. ವಿಷ್ಣುಂ ವಾಯುಂಚ ಸಂಸ್ಮರೇತ್, ಭಗವಂತನನ್ನು ಪ್ರಾಣನನ್ನು ಅನನ್ಯವಾಗಿ ಆ ಕುಂಭಕದ ಸ್ಥಿತಿಯಲ್ಲಿ ಚಿಂತಿಸಿದರೆ ಜಗತ್ತನ್ನೇ ನಾಶಗೊಳಿಸುವಂತಹ ಅತ್ಯಂತ ಪ್ರಳಯಾಗ್ನಿಯೇ ಆ ಒಳಗಿನಿಂದ ಕುಂಭಕದಲ್ಲಿ ಹುಟ್ಟಿ ಬರುತ್ತೆ. ಅದನ್ನು ಯಾವ ರೋಗದ ಪರಿಹಾರಕ್ಕಾಗಿಯೂ ಪ್ರಾರ್ಥಿಸಬಹುದು ಅನ್ನುವ ಮಾತನ್ನು ಯೋಗಶಾಸ್ತ್ರದಲ್ಲಿ ಹೇಳ್ತಾರೆ. ಹಾಗಾಗಿ ಕೃಷ್ಣ ಅದರೆಲ್ಲದರ ಸೂಚನೆ ಕೊಟ್ಟಿದ್ದಾನೆ. ನೇರವಾಗಿ ಇಷ್ಟು ಹೀಗೆ ಮೂಗು ಹಿಡ್ಕೋಬೇಕು, ಹೀಗೆ ಗಾಳಿ ಬಿಡಬೇಕು, ಇದು ಯಾವುದನ್ನು ಹೇಳದೇ ಇರಬಹುದು. ಆದರೆ ಅದಕ್ಕೆ ಸಂಬಂಧಪಟ್ಟ ಫಲ ಹೇಗೆ ಅದು ಪರಿಣಾಮ ಏನಾಗುತ್ತೆ ಅನ್ನೋದನ್ನು ನಿರಂತರವಾಗಿ ಹೇಳುವುದು ಆ ಪದದಲ್ಲಿ ನಮಗೆ ಪದ್ಯಗಳಲ್ಲಿ ಕಾಣುತ್ತೆ. ಒಟ್ಟಂತೂ ಸುಖೇನ ಬ್ರಹ್ಮ ಸಂಸ್ಪರ್ಶಂ, ಸುಖವಾಗಿ ಆ ಕರ್ತವ್ಯವನ್ನು ನಿರ್ವಹಿಸುವ ಅಂದರೆ ಲೀಲಾಜಾಲವಾಗಿ ಇಷ್ಟಪಟ್ಟು ಯಾವುದೇ ವ್ಯಥೆ ಪಡದೆ ಅನನ್ಯ ಪ್ರೀತಿಯಿಂದ ಮಾಡಿದಾಗ ಅದು ಬೇಗ ಸಿದ್ಧಿಯಾಗುತ್ತೆ. ಹೀಗೆ ಯುಂಜನ್ನೇವಂ ಸದಾತ್ಮಾನಂ, ಅತ್ಯಂತ ಯುಂಜನ್ ಅತ್ಯಂತ ಪ್ರೀತಿಯಿಂದ ಜಗತ್ತಿನ ನೆಲೆಯಾಗಿರುವಂತಹ ಭಗವಂತನಲ್ಲಿ ತನ್ನನ್ನು ಸಂಗತೀಕರಣಗೊಳಿಸಿ ಯೋಗ ಅಂದರೆ ಸಂಬಂಧವನ್ನು ಕಲ್ಪಿಸಿಕೊಂಡು ಉಪಾಸನೆ ಮಾಡಿದಾಗ ಸರ್ವಭೂತಗಳಲ್ಲಿಯೂ ನೆಲೆಸಿದ ಅಂತರ್ಯಾಮಿಯಾದ ಪರಮಾತ್ಮನು ನನ್ನೊಳಗೂ ಇದ್ದಾನೆ, ಎಲ್ಲೆಡೆಯೂ ಇದ್ದಾನೆ ಅಂತ ಚಿಂತಿಸಿ ಅವನಿಗೆ ದಾಸನಾದರೆ ದೇವರು ಹೇಳ್ತಾನೆ, ಯಾರು ನನ್ನನ್ನು ಆಲಿಂಗಿಸಿಕೊಳ್ತಾನೋ ಅವನು ನಾಶ ಆಗುವುದಿಲ್ಲ, ಅವನಿಗೆ ನಾನು ಕಾಣದಂತೆ ಯಾವತ್ತೂ ಕೂಡ ದೂರವಾಗುವುದಿಲ್ಲ, ಅವನು ನನ್ನ ಕಣ್ಣಿನಿಂದ ತಪ್ಪಿಸಿಕೊಳ್ಳುವುದಿಲ್ಲ ಅಂದರೆ ಯಾವಾಗಲೂ ಅನುಗ್ರಹದ ದೃಷ್ಟಿಗೆ ಬೀಳ್ತಾ ಇರ್ತಾನೆ, ಅವನು ಕೂಡ ನನ್ನನ್ನು ಯಾವತ್ತೂ ಕೂಡ ಮರೆತು ದೂರ ಆಗುವುದಿಲ್ಲ, ಅವನಿಗೂ ಭಕ್ತಿ ಅನನ್ಯವಾಗಿ ಬೆಳೆಯುತ್ತೆ. ಇದು ಸಾಧನೆಯ ಮಾರ್ಗದಲ್ಲಿ ಭಗವಂತನಿಗೆ ನಾವು ನಮ್ಮನ್ನು ಒಪ್ಪಿಸಿಕೊಳ್ಳುವಾಗ ಎಲ್ಲ ಕಾಲದಲ್ಲೂ ಅವನು ನಮ್ಮ ಒಡೆಯ ಅನ್ನುವ ಪ್ರಜ್ಞೆಯೊಂದಿಗೆ ಇರಬೇಕಾದದ್ದು ಮುಖ್ಯ ಅಂತ ಹೇಳಿ, ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ನಿರಂತರವಾಗಿ ಸಾಧನೆ ಮಾಡಿದಾಗಲೂ ಮಧ್ಯದಲ್ಲಿ ಎಷ್ಟೋ ಸರ್ತಿ ಸಾಧನೆ ನಿಂತು ಹೋಗಬಹುದು, ಆದರೆ ಕೊನೆಯನ್ನು ಮುಟ್ಟದೆ ಮಧ್ಯದಲ್ಲೇ ಇಳಿದು ಹೋದದ್ದಕ್ಕೆ ಆತನಿಗೆ ಮತ್ತೆ ಮತ್ತೊಂದು ಜನ್ಮದಲ್ಲಿ ಆ ಹಿಂದಿನ ಸಾಧನೆಯೆಲ್ಲ ವ್ಯರ್ಥ ಆಗುತ್ತಾ ಅಂದರೆ ಖಂಡಿತ ಇಲ್ಲ ಅಂದರು. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಒಳ್ಳೆಯ ಕೆಲಸ ಸಣ್ಣದಾಗಿಯೂ ಮಾಡಿದರೂ ಅದು ಮಹಾ ಅಪಾಯದಿಂದ ಆತನನ್ನು ಪಾರು ಮಾಡುತ್ತೆ. ಅವನಿಗೆ ಅದರ ಬಗ್ಗೆ ಅರಿವು ಇರಬೇಕು, ನಂಬಿಕೆ ಇರಬೇಕು. ಭಗವಂತನ ಪ್ರೀತಿಗಾಗಿ ಮಾಡಿದ್ದಾದರೆ ಸಾಧನೆ ಮಧ್ಯದಲ್ಲಿ ತೊಡಕಾದರೂ
ಕಲ್ಯಾಣಕೃತು, ಇನ್ನೊಬ್ಬನಿಗೆ ಹಿತವನ್ನು ಬಯಸಿದವನಿಗೆ ಯಾವತ್ತೂ ಕೂಡ ಅಹಿತ ಆಗುವುದಿಲ್ಲ. ಮೇಲ್ನೋಟಕ್ಕೆ ಕೆಲವೊಮ್ಮೆ ಜೀವನದ ಘಟನೆಗಳು ನಮಗೆ ವಿರುದ್ಧವಾಗಿ ಕಾಣಿಸಬಹುದು. ಅದು ನಾವು ಈ ಹಿಂದೆ ಯಾವತ್ತೂ ನಾವು ಒಳ್ಳೆ ಕೆಲಸ ಮಾಡಬೇಕಾದ್ರೆ ತೊಂದರೆ ಆಗುತ್ತೆ. ಅದರ ಪರಿಣಾಮ ಏನು ಅಂದರೆ, ಅದರ ಯಾವುದರ ಪರಿಣಾಮ ಅಂದರೆ, ನಾವು ಹಿಂದೆ ಯಾರೋ ಒಬ್ಬ ಒಳ್ಳೆ ಇಂಟೆನ್ಷನ್ನಿಂದ ಬಂದು ನಮಗೆ ಸಹಾಯ ಮಾಡಿದಾಗಲೂ ಅವನಿಗೆ ನಾವು ಕೃತಜ್ಞರಾಗಿ ನಡ್ಕೊಂಡಿದ್ದೇವೆ ಅಂತಾದರೆ, ಅವನಿಗೇ ನಾವು ಅಪಾಯವನ್ನು ಒಡ್ಡಿದ್ದೆವು ಅಂತಾದರೆ, ಅಥವಾ ಅವನಿಗೆ ವಿರುದ್ಧವಾಗಿ ನಾವು ನಡ್ಕೊಂಡೆವು ಅಂತಾದಾಗ ಅವನಿಗೆ ಆಶ್ಚರ್ಯ ಆಗುತ್ತೆ, ನಾನು ಒಳ್ಳೆ ಕೆಲಸ ಮಾಡಿದಾಗಲೂ ಹೀಗಾಯ್ತಲ್ವಾ ಅಂತ. ಅದೇ ಪ್ರತಿಫಲ ಆತನೂ ಕೂಡ ತನ್ನ ಜೀವನದಲ್ಲಿ ಆ ವ್ಯಕ್ತಿಯಿಂದಲೇ ಪಡೀಬೇಕು ಅಂತಿಲ್ಲ, ಅವನಿಗೆ ಒಟ್ಟು ಆ ತೊಡಕು ಅನ್ನೋದು ಉಂಟಾಗುತ್ತೆ. ಈ ದೃಷ್ಟಿಯಲ್ಲಿ ಯಾವುದೇ ಕಾರ್ಯವನ್ನು ಮಾಡುವಾಗಲೂ ಒಳ್ಳೆಯ ಉದ್ದೇಶದಿಂದ ನಡೆಸುವ ಕಾರ್ಯಕ್ಕೆ ನಾವು ವಿಘ್ನವಾಗಿ ನಿಲ್ಲಬಾರದು. ಇದು ಹೊರಗಿನಿಂದ ಒಳಗಿನಿಂದ ಅಲ್ಲ, ಮಧ್ಯದಲ್ಲಿ ನಿಂತು ಹೋದರೆ ಮುಂದಿನ ಕತೆ ಏನು? ಅದಂತೂ ಉತ್ತರ ಬರಲಿಲ್ಲಲ್ವಾ ಅಂದರೆ, ಶುಚೀನಾಂ ಶ್ರೀಮತಾಂಗೇಹೇ ಯೋಗಭ್ರಷ್ಟೋಭಿ ಜಾಯತೆ. ಇಲ್ಲಿ ನಿಂತು ಹೋದ ಸಾಧನೆ, ಈ ಶರೀರದಲ್ಲಿ ಅವನು ಒಂದು ಹಂತದ ತನಕ ಬಂದದ್ದು ಮುಂದೆ ಬರೀಲಿಕ್ಕಾಗಲಿಲ್ಲ ಅಂತಂದರು, ಆತ ಮುಂದಿನ ಜನ್ಮದಲ್ಲಿ ಅದನ್ನು ಅತ್ಯಂತ ಆಸಕ್ತಿ ಪಟ್ಟದ್ರಿಂದ ಒಳ್ಳೆಯ ಗುರುಗಳು, ಒಳ್ಳೆಯ ತಂದೆ ತಾಯಿ, ಒಳ್ಳೆಯ ಬಂಧು ಬಳಗ ಇದೆಲ್ಲವೂ ಸಿಕ್ಕು ಆತ ಸಾಧನೆಯಲ್ಲಿ ಮತ್ತಷ್ಟು ಮುಂದುವರಿಯುತ್ತಾನೆ, ಇದಕ್ಕೆ ಸಂದೇಹವೇ ಬೇಡ. ನಮಗೆ ಎಷ್ಟೋ ಜನಕ್ಕೆ ಏನು ಅಂದರೆ, ನಾವು ಎಷ್ಟೆಲ್ಲ ಪ್ರಯತ್ನ ಪಡ್ತೇವೆ, ನಮಗೆ ಮನೆಯ ಪರಿಸರವೇ ವಿರೋಧವಾಗಿದೆ, ನಾವು ನಮ್ಮ ಸುತ್ತ ಇದ್ದವರು ಯಾರೂ ಕೂಡ ಈ ವಿಷಯವನ್ನು ಒಳ್ಳೆಯ ಇಂಟೆನ್ಷನನ್ನು ತಗೊಳ್ಳೋದೇ ಇಲ್ಲ, ಯಾಕೆ ಹೀಗಾಗುತ್ತೆ? ನಾವು ಎಷ್ಟು ಸರ್ತಿ ಇಷ್ಟರ ಮಧ್ಯದಲ್ಲಿ ಇಷ್ಟು ವಿರೋಧ ಇದ್ದಾಗಲೂ ನಮ್ಮ ಇಂಟೆನ್ಷನ್ ಬದಲಾಗಲಿಲ್ಲ ಅಂದರೆ, ನಾನು ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ಹೋಗಲಿಲ್ಲ ಅಂದರೆ, ಅಥವಾ ನಾನು ಮಾಡುವ ಕರ್ಮದಲ್ಲಿ ನಾನು ಯಾವುದೇ ಯಾಕೆ ಎಲ್ರಿಗೂ ನಾನು ಒಳ್ಳೇದು ಮಾಡಿದರೂ ನನಗೆ ಹಾನಿ ಮಾಡ್ತಾರೆ ಅಂತ ಅಂದಮೇಲೆ ನಾನು ಎಲ್ರಿಗೂ ಇನ್ನು ಮುಂದೆ ಹಾನಿ ಮಾಡಿಕೊಂಡೇ ಬದುಕ್ತೇನೆ ಅಂತ ರಿವೆಂಜಿಗೆ ಒಳಗಾಗದೆ, ರಿವೋಲ್ಟ್ ಆಗದೆ, ಅದನ್ನು ಸಹಿಸಿಕೊಂಡು ಮತ್ತು ಆ ಅವಕಾಶಕ್ಕಾಗಿ ಕಾಯ್ತಾ ಇದ್ದಾನೆ ಅಂತಂದರೆ ಅವನಿಗೆ ಖಂಡಿತ ಉತ್ತಮವಾದಂತಹ ಅಂದರೆ ತಾಳ್ಮೆ, ಇದು ಜೀವನದ ಅತ್ಯಂತ ದೊಡ್ಡ ಸಂಪತ್ತು. ತಾಳುವಿಕೆಗಿಂತನೇ ತಪವೂ ಇಲ್ಲ. ಬೀಜ ಬಿತ್ತಿದ ತಕ್ಷಣವೇ ಮರ ಆಗಿ ಹಣ್ಣು ಸಿಗುವುದಿಲ್ಲ. ಬೀಜ ಬಿತ್ತಿದ ಮೇಲೆ ಅದು ಮೊಳಕೆ ಬರಬೇಕು, ಸಫಲ ಗಟ್ಟಿಯಾಗಬೇಕು, ಎಲೆ ಚೆನ್ನಾಗಿ ಅರಳಬೇಕು, ಅದು ಮರವಾಗಿ ಹಣ್ಣು ಕೊಡುವ ಸ್ಥಾನಕ್ಕೆ ಬಂದ ಮೇಲೆ ನಮಗೆ ಫಲಿಸುತ್ತೆ. ಹಾಗಾಗಿ ಫಲಿಸುವುದು ಅಂತ ಅನ್ನೋದು ಬಿತ್ತಿದ ಮರುಕ್ಷಣದ ಗುಣ ಅಲ್ಲ, ಫಲಿಸುವುದು ಅನ್ನೋದು ಎಷ್ಟೋ ಕಾಲದ ನಂತರ ಆಗುವಂಥದ್ದು, ಪಕ್ವವಾಗಬೇಕು ಅಂತ ಹೇಳುವುದಲ್ವಾ. ಅಡಿಗೆ ಬರೀ ತರಕಾರಿ ಪದಾರ್ಥಗಳನ್ನೆಲ್ಲ ನೀರಲ್ಲಿ ಹಾಕಿ ಇಟ್ಟ ತಕ್ಷಣ ಆಗುತ್ತಾ? ಅದು ಸ್ವಲ್ಪ ಹೊತ್ತು ಬೇಯಬೇಕು. ಹಣ್ಣು ಮರದಲ್ಲಿ ಅಥವಾ ತರಕಾರಿ ಗಿಡದಲ್ಲಿ ಆಗುವ ತನಕ ಕಾಯಬೇಕು, ನೀರು ಶುದ್ಧವಾಗಿ ಮತ್ತೆ ಹೊಸ ನೀರು ಬಂದು ಶುದ್ಧವಾಗಬೇಕು, ಆಗ ನಾವು ಅದನ್ನು ಬಳಸಿ ಬೆಳಗಿನಿಂದ ಮಧ್ಯಾಹ್ನದ ತನಕ ಚೆನ್ನಾಗಿ ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡಿದರೆ 2 ನಿಮಿಷದ ರುಚಿಕರವಾದ ಊಟದ ಸಿದ್ಧತೆ ಉಂಟಾಗುತ್ತೆ. ಆ ರುಚಿಯನ್ನು ಅನುಭವಿಸಲಿಕ್ಕೆ 1 ಕ್ಷಣದಲ್ಲಿ 2 ನಿಮಿಷದಲ್ಲೆಲ್ಲ ಸಿದ್ಧ ಆಗುವಂಥದ್ದಂತೂ ಅದು ಆರೋಗ್ಯಕ್ಕಂತೂ ಹಿತ ಅಲ್ಲ ಅನ್ನೋದು ನಿಶ್ಚಯ. ಅದರಿಂದಾಗಿ 2 ನಿಮಿಷದಲ್ಲಿ ನಿಮ್ಗೆ ಅಡಿಗೆ ಅನ್ನುವ ಮಾತುಗಳೆಲ್ಲ ಕೇವಲ ನಮ್ಮ ದೌರ್ಬಲ್ಯವನ್ನು ಬಳಸಿಕೊಳ್ಳುವ ಮಾತಷ್ಟೇ ಬಿಟ್ಟರೆ, ಅದರಿಂದ ಪ್ರಾಮಾಣಿಕವಾದ ಆರೋಗ್ಯಕರವಾದ ಮನಸ್ಸಿಗೆ ಹಿತ ತರುವ ದೇಹಕ್ಕೆ ಶಕ್ತಿಯನ್ನು ತುಂಬುವಂತಹ ಪದಾರ್ಥಗಳಂತೂ ಆಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಶುಚಿಯಾದ ಒಳ್ಳೆಯ ತಿಳುವಳಿಕೆಯಿಂದ ಕೂಡಿದ ಸಜ್ಜನರ ಮನೆಯಲ್ಲಿ ಆತ ಹುಟ್ಟಿ ಬರ್ತಾನೆ. ಅದರಿಂದ ಅವನ ಬುದ್ಧಿ ಅತ್ಯಂತ ಎತ್ತರಕ್ಕೆ ಏರುತ್ತೆ ಅನ್ನೋದನ್ನು ಹೇಳಿ ಪೂರ್ವದ ಅಭ್ಯಾಸವನ್ನು ಮರೆಯದೆ ತೇನೈವ ಪೂರ್ವಾಭ್ಯಾಸೇನ ತೇನೈವ, ಅವನು ಹೋದ ಜನ್ಮದಲ್ಲಿ ಸಿಕ್ಕಾಪಟ್ಟೆ ಸಾಧನೆ ಮಾಡಿದ್ದ ಪೂರ್ಣ ಆಗಲಿಲ್ಲ, ಮತ್ತೆ ಹೊಸ ಜನ್ಮದಲ್ಲಿ ಹಿಂದಿನ ತರಗತಿಯಲ್ಲಿ ಎಲ್ಲಿಯ ತನಕ ಓದಿದ್ನೋ ಜನ್ಮದಲ್ಲಿ ಅಲ್ಲಿಂದನೇ ಮುಂದುವರಿಸ್ತಾನೆ ಹೊರತು ಮಧ್ಯದ ತರಗತಿಯಿಂದ ಅವನು ನಿವೃತ್ತನಾಗಿದ್ದಾನೆ ಅನ್ನೋ ಕಾರಣಕ್ಕೆ ಮತ್ತೆ ಮೊದಲಿಂದ ಅವನು ಓದಬೇಕು ಅಂತ ಅನ್ನುವ ನಿಯಮ ಇಲ್ಲ. ಅಂದರೆ ಬೇಸಿಕ್ ಕೆಲವೆಲ್ಲ ಲೋಕದ ಪರಿಚಯ, ತತ್ಕಾಲದಲ್ಲಿ ಜನ ಬಳಸುವ ಭಾಷೆ, ಜನರ ವರ್ತನೆ ಇತ್ಯಾದಿಗಳೆಲ್ಲ ಅಪ್ಡೇಟ್ ಆಗ್ತಾ ಇರುವ ಹಾಗೆ ಅದನ್ನಷ್ಟನ್ನು ತಿಳ್ಕೊಳ್ಬೇಕು ಬಿಟ್ಟರೆ ಮೂಲ ಸ್ರೋತಸ್ ಏನಿದೆ, ತನ್ನ ಅಂತರಂಗದ ತಿಳುವಳಿಕೆಗೆ ಕಾರಣವಾದಂತಹ ಅಜ್ಞಾನದ ನಾಶಕ್ಕೆ ಕಾರಣವಾಗುವಂತಹ ಭಗವಂತನ ಪ್ರಜ್ಞೆ, ಅದು ಎಲ್ಲ ಕಾಲಕ್ಕೂ ಸಮಾನವೇ. ಯಾವ ಕಾಲದಲ್ಲೂ ಮನಸ್ಸಿನ ಆಸೆ ಆಕಾಂಕ್ಷೆಗಳು ಬದಲಾಗುವುದಿಲ್ಲ, ಅದಕ್ಕಾಗಿ ಹೋರಾಟ ಅಂತೂ ತೀವ್ರವಾಗಿ ಇದ್ದೇ ಇರುತ್ತೆ. ಆ ಹೋರಾಟವನ್ನು ನಿಲ್ಲಿಸುವ ಬಗೆಯಂದು ಕೂಡ ಶನೈ ಶನೈರು ಪರಮೇದ ಬುದ್ಧ್ಯಾ ಧೃತಿ ಗೃಹೀತಯ ಆತ್ಮಸಂಸ್ಥಂ ಮನಃಕೃತ್ವ ನ ಕಿಂಚಿದಪಿ ಚಿಂತೆಯೇತ್. ನಿಧಾನಕ್ಕೆ ಮನಸ್ಸನ್ನು ಮತ್ತೆ ಮತ್ತೆ ನಾವು ಮಗುವಿಗೆ ಹೇಳಿದಂತೆ ಅದನ್ನು ಹಿಂದಕ್ಕೆ ತರಿಸಿ ಆ ಒಳ್ಳೆಯ ಕಾರ್ಯದಲ್ಲಿ ಅದನ್ನು ತೊಡಗಿಸಬೇಕಾದದ್ದು, ಮನಸ್ಸಿನ ಮೇಲೆ ನಾವು ನಿಧಾನಕ್ಕೆ ನಿಯಂತ್ರಣವನ್ನು ಸಾಧಿಸಬೇಕಾದ್ದು ಅನ್ನುವ ಸಂಗತಿಗಳನ್ನು ಹೇಳಿ, ಯೋಗಿಗಳಾದವರು ಕೂಡ ಅನೇಕ ಜನ್ಮದಿಂದ ತಾವು ಪ್ರಯತ್ನ ಮಾಡಿ ಆಮೇಲೆ ಇಂಥ ಸಿದ್ಧಿಯನ್ನು ಪಡಿತಾರೆ. ಎಷ್ಟೋ ಜನಕ್ಕೆ ಏನೇನೋ ಸಿದ್ಧಿ ಇರುತ್ತೆ, ಅದನ್ನೆಲ್ಲ ನಾವು ನೋಡಿ ನಮಗೇನು ಅಂಥದ್ದಿಲ್ಲ, ನಮಗೆ ಓದಿದ್ರೆ ಅರ್ಥ ಆಗಲ್ಲ, ನಮಗೆ ಯಾವ ಭಾಷೆನೂ ಬರಲ್ಲ, ನಮಗೆ ಈ ತಿಳುವಳಿಕೆ ಇಲ್ಲ,
ಅದು ಒಂದೇ ಜನ್ಮದಲ್ಲಿ ಬಂದದ್ದಲ್ಲ, ಹಲವು ಜನ್ಮದ ಪ್ರಯತ್ನ. ಈಗ ಪ್ರಯತ್ನ ಪ್ರಾಮಾಣಿಕವಾಗಿದ್ದರೆ ಮುಂದಿನ ಮತ್ತೊಂದು ಜನ್ಮಕ್ಕೆ ನಾವು ಪಡೆಯುವುದು ಅತ್ಯಂತ ದೊಡ್ಡದಾಗುತ್ತೆ. ಅದಕ್ಕಾಗಿಯೇ ಕೃಷ್ಣ ಅಷ್ಟು ಒತ್ತಿ ಹೇಳಿದ್ದು, ಜನ್ಮಗಳು ಅಂತನ್ನೋದು ಒಂದರಲ್ಲಿ ನಿಲ್ಲುವಂಥದ್ದಲ್ಲ. ಒನ್ ಲೈಫ್ ಅನ್ನುವ ಆಲೋಚನೆಯಲ್ಲಿ ನಾವು ಎಷ್ಟೋ ಸರ್ತಿ ಸತ್ಯವನ್ನು ಕಳ್ಕೊಳ್ಳುವ ಅಪಾಯಗಳೇ ಜಾಸ್ತಿ. ಯಾಕೆಂದರೆ ಒಂದರಲ್ಲಿ ಏನೂ ನಡೆಯಲ್ಲ. ಅನೇಕ ಥರದ ಜನ್ಮಗಳ ಸಾಧನೆಯಿಂದಲೇ ಒಬ್ಬ ಮನುಷ್ಯ ದೀರ್ಘದ ಪ್ರಯಾಣದಲ್ಲಿ ಗುರಿಯನ್ನು ಸಾಧಿಸುವುದು ಸಾಧ್ಯ ಆಗುತ್ತೆ. ಹಾಗಾಗಿ ತಪಸ್ಸು ಮಾಡುವವನು ಶ್ರೇಷ್ಠ ಅಂತನಿಸ್ತಾನೆ. ತಪಸ್ವಿಗಳಿಗಿಂತ ಜ್ಞಾನಿ ಶ್ರೇಷ್ಠ, ಜ್ಞಾನಿಗಳಿಗಿಂತ ಅದನ್ನು ಕಾರ್ಯರೂಪಕ್ಕೆ ತರುವವನು ಶ್ರೇಷ್ಠ. ಕಾರ್ಯರೂಪಕ್ಕೆ ತರುವುದನ್ನು ಭಗವಂತನ ಸಂಬಂಧಕ್ಕಾಗಿ ಕಲ್ಪಿಸಿಕೊಂಡರೆ ಅದು ಇನ್ನೂ ಶ್ರೇಷ್ಠ ಅನ್ನುವ ಇಷ್ಟು ಸಂಗತಿಗಳನ್ನು ಹೇಳಿ, ಎಲ್ಲ ಯೋಗಿಗಳು ಕೂಡ ನನ್ನನ್ನೇ ಹೃದಯದಲ್ಲಿ ಇರಿಸಿಕೊಂಡು ನಿರಂತರವಾಗಿ ಪ್ರಾರ್ಥಿಸ್ತಾರೆ ಅನ್ನುವ ಕಾರಣಕ್ಕಾಗಿ ಅವರಿಗೆ ನಾನು ಯಾವತ್ತೂ ಹತ್ತಿರದಲ್ಲಿರ್ತೇನೆ, ದೇವರು ದೂರದಲ್ಲಿಲ್ಲ, ಇದ್ದಾನೆ ಅನ್ನುವ ಎಚ್ಚರ ನಮಗಿದ್ದರೆ ಈಗಲೂ ನಮ್ಮ ಜೊತೆಗೇ ಇದ್ದಾನೆ, ಯಾವತ್ತೂ ಇರ್ತಾನೆ. ಅದು ಎಂದೂ ಕೂಡ ಬದಲಾಗದ ಸತ್ಯ ಅನ್ನುವ ಸಂಗತಿಯನ್ನು 6ನೇ ಅಧ್ಯಾಯದಲ್ಲಿ ಹೇಳಿ ಮತ್ತೆ ಮುಂದೆ ಇನ್ನು ಕೆಲವು ವಿಶೇಷ ಸಂಗತಿಗಳನ್ನು, ಪ್ರಕೃತಿಯ ವಿಷಯ ವೈಶಿಷ್ಟ್ಯಗಳನ್ನೆಲ್ಲ 7ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಮತ್ತೆ ಆ ಅಧ್ಯಾಯದ ಚಿಂತನೆಗಾಗಿ ಸೇರೋಣ. ಓಂ ತತ್ಸತ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.